ರೈತ ಬಾಂಧವರು ನಮಸ್ಕಾರ ತಮಿಳರಿಗೆ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಸ್ತುತ ಕೃಷಿ ಕ್ಷೇತ್ರ ಹಲವು ಸವಾಲುಗಳಿಗೆ ಮೈಯೊಡ್ಡಿಕೊಂಡಿದೆ ಒಂದೆಡೆ ಬರ ಇನ್ನೊಂದೆಡೆ ಅನಿಶ್ಚಿತತೆ ಮಳೆ ಅನಿಶ್ಚಿತತೆ ಇನ್ನೊಂದೆಡೆ ಅತಿವೃಷ್ಟಿ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮ ಕೃಷಿಕರನ್ನು ದಿನನಿತ್ಯ ಇವೆ ಈ ಒಂದು ಸನ್ನಿವೇಶದಲ್ಲಿ ಕೃಷಿಕರಿಗೆ ತೋಟಗಾರಿಕಾ ಬೆಳೆಗಳು ಅದರಲ್ಲೂ ಸಹ ಈ ತರಕಾರಿ ಬೆಳೆಗಳು ಸುಸ್ಥಿರ ಆದಾಯದ ಆಗಿವೆ ಈ ಒಂದು ಸನ್ನಿವೇಶದಲ್ಲಿ ಕೃಷಿಕರು ದಿನದಿಂದ ದಿನಕ್ಕೆ ಈ ಸಂಕುಚಿತವಾಗಿರುತ್ತಿರುವ ಈ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಸಹ ಉತ್ತಮ ತರಕಾರಿ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅನ್ನುವುದು ಸಹ ಒಂದು ಸವಾಲಾಗಿ ಪರಿಣಮಿಸಿದೆ ಹಾಗಾಗಿ ಈ ಒಂದು ತರಕಾರಿ ಕೃಷಿಯಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಒತ್ತು ಕೊಡುವ ನಿಟ್ಟನಲ್ಲಿ ಈ ಒಂದು ನಿಖರ ಕೃಷಿ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಆದಷ್ಟು ಕೃಷಿಕರು ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ಹೊರಬಂದು ಇರತಕ್ಕಂತಹ ಲಭ್ಯವಿರುವ ಸಂಪನ್ಮೂಲಗಳನ್ನೇ ಆದಷ್ಟು ಅವಶ್ಯಕತೆ ಅವಶ್ಯಕತೆಗೆ ತಕ್ಕಂತೆ ಸಮಯಕ್ಕೆ ಅನುಸಾರವಾಗಿ ಬಳಸಿ ಉತ್ತಮ ಹಾಗೂ ಗುಣಮಟ್ಟದ ಇಳುವರಿ ಪಡೆಯುವ ಉದ್ದೇಶ ಒಟ್ಟಾರೆ ಈ ಒಂದು ನಿಖರ ಕೃಷಿ ಆಗಿದೆ ಹಾಗಾಗಿ ಕೃಷಿಕರಿಗೆ ಈ ಒಂದು ನಿಟ್ಟಿನಲ್ಲಿ ಈ ನಿಖರ ಕೃಷಿ ಅಂತ ಹೇಳಿದ್ರೆ ಏನು ಈ ನಿಖರ ಕೃಷಿಯ ಪ್ರಾಮುಖ್ಯತೆ ಅದರಲ್ಲೂ ಸಹ ಈ ತರಕಾರಿ ಕೃಷಿಯಲ್ಲಿ ನಿಖರ ಕೃಷಿಯನ್ನು ನಾವು ಮಾಡಲಿಕ್ಕೆ ಇರತಕ್ಕಂತಹ ಅವಕಾಶಗಳು ಈ ನಿಖರ ಕೃಷಿಯಲ್ಲಿ ಬರತಕ್ಕಂತಹ ಬೇರೆ ಬೇರೆ ತಂತ್ರಜ್ಞಾನಗಳು ಮತ್ತು ಇವುಗಳನ್ನು ಬಳಕೆ ಮಾಡತಕ್ಕಂಥ ವಿಧಾನಗಳು ಒಟ್ಟಾರೆ ಈ ಎಲ್ಲ ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ತೋಟಗಾರಿಕೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಹನುಮಂತರಾಯ ಅವರು ಈ ದಿನ ನಮ್ಮೊಟ್ಟಿಗೆ ರೈತ ಬಾಂಧವರು ಡಾ ಹನುಮಂತರಾಯ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರೇ ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಇಂದಿನ ವಿಷಯ ಅಂತ ಹೇಳಿದರೆ ನಿಖರ ಕೃಷಿಯಲ್ಲಿ ತರಕಾರಿ ಬೆಳೆಗಳು ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹನುಮಂತರಾಯ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತ ನಮಸ್ಕಾರ ಹನುಮಂತರಾಯ್ ಅವ್ರಿಗೆ ಮೊದಲೇ ಪ್ರಶ್ನೆ ಒಂದು ಕಡೆ ನಿಖರ ಕೃಷಿ ಅನ್ನೋ ಪದ ಸ್ವಲ್ಪ ಹೊಸತು ಅಂತ ಅನ್ಸುತ್ತೆ ಹಾಗಾಗಿ ನಿಮ್ಮ ಪ್ರಕಾರ ನಿಖರ ಕೃಷಿ ಅಂದ್ರೆ ಏನು ಅಂತೇಳಿ ಈಗಾಗಲೇ ಹೇಳಿದಂಗೆ ನಿಖರ ಈ ಒಂದು ಪದದಲ್ಲೇ ಇರ್ತಕ್ಕಂಥದ್ದು ನಿಖರವಾಗಿ ಏನೇ ನಾವು ಈಗ ಸಾಂಪ್ರದಾಯಿಕ ಪದ್ಧತಿ ಅಂತ ಏನು ಹೇಳ್ತೀವಿ ನಾವು ಈಗ ಏನೇ ರೈತ ಬಾಂಧವರು ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಬೆಳೆ ಮಾಡಿದಾಗ ಅದನ್ನ ಈಗ ಏನು ಗೊಬ್ಬರ ಎಷ್ಟು ಇಷ್ಟ ಹಾಕ್ಬೇಕಂದ್ರೆ ಒಂದು ಅಂದಾಜು ಮೇಲೆ ಹಾಕೋದು ನೀರು ಒಂದು ಅಂದಾಜ್ ಮೇಲೆ ಹಾಕೋದಿಲ್ಲ ಮತ್ತೆ ಅದಕ್ಕೆ ನಿಖರವಾಗಿ ಮತ್ತೆ ನಾವು ಗೊಬ್ಬರ ಈ ರೀತಿ ಕೊಡಬೇಕಂದ್ರೆ ಒಂದ್ ಕಡೆ ಹಾಕಿದ್ರೆ ಅದು ಗಿಡ ತಗೊಳ್ತದೆ ಅನ್ನೋದು ಇದರಲ್ಲಿ ನಾವು ನಿಖರ ಬೇಸಾಯ ಪದ್ಧತಿಯಲ್ಲಿ ಗಿಡಕ್ಕೆ ಎಷ್ಟು ಬೇಕು ಮತ್ತೆ ಯಾವಾಗ ಬೇಕು ಯಾವ ಹಂತದಲ್ಲಿ ಬೇಕು ಯಾವ ಸಮಯದಲ್ಲಿ ಮತ್ತೆ ಯಾವ ಜಾಗದಲ್ಲಿ ಅನ್ನೋದು ಯಾವ ರೀತಿ ಯಾವ ರೀತಿ ಅನ್ನೋದು ಈ ನಿಖರ ಬೇಸಾಯ ಪದ್ಧತಿ ಪದ್ದತಿ ಇವೆಲ್ಲ ಒಳಗೊಂಡಿರ್ತಕ್ಕಂಥದ್ದು ಈಗ ನಾವು ನಿಖರ ಕೃಷಿ ಏನು ಅಂತ ನಮಗೆ ಸ್ವಲ್ಪ ಅರ್ಥ ಆಯ್ತು ಮತ್ತೆ ಜೊತೆಗೆ ನಿಖರ ಬೇಸಾಯದಲ್ಲಿ ಆದಷ್ಟು ಬೆಳೆಗೆ ಬೇಕಾದಂತ ಈಗ ಏನು ಆ ಬೆಳೆ ಯಾವ ರೀತಿಯ ಹವಾಗುಣವನ್ನು ಅಪೇಕ್ಷಿಸುತ್ತದೆ ಆ ಒಂದು ಬೆಳೆಗನ್ ಬೇಕಾದಂತಹ ಒಂದು 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 ವಾತಾವರಣ ಒಂದು ಪರಿವ್ಯಾಪ್ತಿಗೆ ಬರುತ್ತೆ ಈಗ ಹೇಳ್ತಾ ಇದ್ರೆ ನಿಖರ ಕೃಷಿ ಬಹಳ ಸಂಕ್ಷಿಪ್ತವಾಗಿ ತಾವು ಹೇಳಿದ್ರೆ ಏನು ಬೇಕು ಅಷ್ಟನ್ನೇ ಕೊಡಬೇಕು ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಇದು ನಿಖರ ಕೃಷಿ ಅಂತ ಈಗ ನಾವು ತರಕಾರಿ ಬೆಳೆಗಳಿಗೆ ಬಂದಿದ್ದೆ ಅದರಲ್ಲಿ ಈ ನಿಖರ ಕೃಷಿಗೆ ಇರತಕ್ಕಂಥ ಅವಕಾಶಗಳೇನು ಅಂತ ಹೇಳಿ ಈಗ ತರಕಾರಿ ಬೆಳೆಗಳಂತ ಹೇಳಿದ್ರೆ ಈ ನಿಖರ ಬೇಸಾಯ ಪದ್ದತಿಗಳು ಆದಷ್ಟು ನಾವು ಉತ್ತಮ ಏನು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಮತ್ತೆ ನಮಗ ಉತ್ತಮ ಧಾರಣೆ ನೀಡತಕ್ಕಂಥ ತರಕಾರಿ ಬೆಳೆಗಳನ್ನು ನಾವು ಈ ಒಂದು ನಿಖರ ಬೇಸಾಯ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಉದಾಹರಣೆ ಹೇಳೋದಾದ್ರೆ ನೀವು ಈಗಾಗಲೇ ತರಕಾರಿ ಬೆಳೆಗಳಂತ ಹೇಳಿದ್ರೆ ಟೊಮೊಟೊ ಆಗಬಹುದು ಒಳ್ಳೆ ಹೈಬ್ರಿಡ್ ಟಮೋಟೋ ತಳಿಗಳಾಗಬಹುದು ಅಥವಾ ದೊಣ್ಣೆ ಮೆಣಸಿನಕಾಯಿ ಆಗ್ಬೋದು ಬೆಂಡೆ ಆಗ್ಬೋದು ಬದನೆ ಆಗ್ಬೋದು ಹುರುಳಿ ಏನು ಹಬ್ಬದ ಹುರುಳಿ ಉರುಳಿ ಯುರೋಪಿಯನ್ ಕುಕುಂಬರ್ ಏನು ಸೌತೆಕಾಯಿ ಇತ್ತೀಚಿನ ಒಳ್ಳೊಳ್ಳೆ ತಳಿ ಹೈಬ್ರಿಡ್ ತಳಿ ಸೌತೆ ಬೆಂಡೆಕಾಯಿ ಆಗ್ಬಹುದು ಈ ರೀತಿ ಎಲ್ಲಾ ಎಲ್ಲ ಬೆಳೆಗಳನ್ನು ಸಹ ನಾವು ನಿಖರ ನಿಖರ ವ್ಯಾಪ್ತಿಗೆ ತರಬಹುದು ಇದೀಗ ಒಂದು ಕರೆ ಇದೆ ಗೌತಮ್ ಕರೆ ಮಾಡಿದ್ದಾರೆ ಗೌತಮ್ ನಮಸ್ಕಾರ ಹಲೋ ಹಲೋ ಹಾ ಗೌತಮ್ ನಮಸ್ಕಾರ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ಬಾಟಲ್ ಬ್ರಿಂಜಲ್ ಹಾಕಿದೀವಿ ಸರ್ ಆ ಬಾಟಲ್ ಬ್ರಿಂಜಲ್ ಗೆ ಸುಳಿ ಮತ್ತೆ ಕಾಯಿ ಕೊರಕ ಇದಾಗಿದೆ ಸರ್ ಅಟ್ಯಾಕ್ ಆಗಿದೆ ಅದಕ್ಕೆ ಕಂಟ್ರೋಲ್ ಹೇಗೆ ಅಂತ ಹೇಳ್ಬೇಕು ಸರ್ ಈ ಒಂದು ಸಮಯದಲ್ಲಿ ಇದು ಸೂಕ್ತ ಅಲ್ಲ ಆದ್ರೂ ಈ ಸಾಮಾನ್ಯವಾಗಿ ಕಾಯಿ ಕೊರಕ ಮತ್ತೆ ಈ ಕಾಂಡ ಕೊರಕ ಅಂತಕ್ಕಂಥದ್ದು ನಮ್ಮ ಬದನೆಯಲ್ಲಿ ಹೆಚ್ಚಿಗೆ ಬರ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಈಗ ನಾವು ಅದು ಕ್ಲೋರಾಂಟ್ರಿ ಪ್ರೊನೋಲ್ ಅಂತ ಹೇಳ್ತೀವಿ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯಲ್ಲಿ ರಾಸಾಯನಿಕ ರೀತಿಯಲ್ಲಿ ಕೊರಾಜನ್ ಅಂತ ಸರ್ವೇ ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದು ಅದನ್ನ ಪಾಯಿಂಟ್ ತ್ರೀ ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅದನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಸಮಗ್ರ ಕೀಟ ನಿರ್ವಹಣೆ ಪದ್ಧತಿಗಳು ಅದರಲ್ಲಿ ಈಗ ಆ ಒಂದು ಈ ಒಂದು ಕೀಟ ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ಕೆಲವು ನಾವು ಟ್ರಾಪ್ಸ್ ಅಂತ ಹೇಳ್ತೀವಿ ನಾವು ಟ್ರಾಪ್ಸ್ ಬಳಕೆ ಬಳೆಗಳು ಹಾಕೊಂಡು ಅದನ್ನ ಆ ರೀತಿ ನಿರ್ವಹಣೆ ಮಾಡಬಹುದು ಅಥವಾ ನೀರಿನ ಟ್ರಾಪ್ಸ್ ಅಂತ ಹೇಳ್ತೀವಿ ವಾಟರ್ ಟ್ರಾಪ್ಸ್ ಅಂತ ಹೇಳ್ತೀವಿ ಆ ರೀತಿ ಈ ರೀತಿ ರಾಸಾಯನಿಕ ಯಾವುದೇ ರಾಸಾಯನಿಕ ಬಳಸಿದಾಗ ಅವರು ಆಲ್ಟರ್ನೇಟ್ ಆಗಿ ನಾವು ಸಾವಯವ ಪದ್ಧತಿಯಲ್ಲಿ ನೀವು ಈಗ ರಾಸಾಯನಿಕ ಬಳಸಿದ್ರೆ ಅಂದ್ರೆ ತದನಂತರ ನೆಕ್ಸ್ಟ್ ಏನು ಸಿಂಪಡಣೆ ಇದಕ್ಕೆ ಬೇವಿನ ಆಹ್ ಒಂದು ಆಧಾರಿತ ಒಂದು ಸಿಂಪಡಣೆ ಮಾಡಿದ್ರೆ ಒಳ್ಳೇ ಒಳ್ಳೇದು ಅಂತ ಹೇಳಿ ಇದೀಗ ಮಂಡ್ಯದಿಂದ ಶಿವರಾಮ ಗೌಡರು ಕರೆ ಮಾಡಿದ್ದಾರೆ ಆಹ್ ಶಿವರಾಮ ಗೌಡ್ರ ನಮಸ್ಕಾರ ಆ ಶಿರಾಮ್ರಿ ಆ ನಿಖರ ಕೃಷಿ ನಿಖರ ಕೃಷಿ ಮಾಡಬೇಕು ಅಂತ ಹೇಳ್ತೀರಲ್ಲ ತೇಡ್ನಾಟದಲ್ಲಿ ಬೆಳಿಬೇಕಾದ್ರೆ ಎಲ್ಲಾರು ತೇಡ್ನಾಟದಲ್ಲಿ ಬೆಳಿಕ್ಕಾಗಲ್ಲ ಯಾವುದೇ ಬೆಳೆಗಳಿಗೆ ಕೀಟನಾಶಕ ಅಂಕ ಕೊರಕ ಎಲ್ಲಾ ಬರ್ತದೆ ಹೂವು ಪುಟಗಳು ಜಾಸ್ತಿ ಅದಕ್ಕೆ ರೈತರಿಗೆ ಸಹಾಯ ಆಗುವಂತ ತೋಟಗಾರಿಕೆ ಇದರಿಂದ ಸಣ್ಣ ರೈತರಿಗೆ ಮಾಡದೆ ಉತ್ತಮ ಅಂತ ನನ್ನ ಅನಿಸಿಕೆ ಅದಕ್ಕೆ ತಮ್ಮ ಉತ್ತರವೇ ಇಲ್ಲ ತಮ್ಮ ಅನಿಸಿಕೆ ಸೂಕ್ತ ಆಗಿದೆ ಹೆಚ್ಚು ವೆಚ್ಚ ಆಗುತ್ತೆ ಸಣ್ಣ ರೈತರಿಗೆ ಕಷ್ಟ ಆಗುತ್ತೆ ಈಗ ಈ ನಿಖರ ಬೇಸಾಯ ಪದ್ದತಿಯಲ್ಲಿ ಇನ್ನೊಂದೇನಂದ್ರೆ ನಿಖರ ಕೃಷಿಯಲ್ಲಿ ನಾವು ಏನು ಅರ್ಧ ಎಕರೆ ಮಾಡಿ ಒಂದ್ ಎಕರೆ ಮಾಡಿಲ್ಲ ನಿಖರವಾಗಿ ನೀವು ಎಷ್ಟು ಕಡಿಮೆ ಜಾಗದಲ್ಲಿ ನೀವು ಒಂದು ಗುಂಟೆಯಿಂದ ಹಿಡಿದು ಹತ್ತು ಗುಂಟೆ ಹದಿನೈದು ಗುಂಟೆ ಅಷ್ಟೇ ಜಾಗದಲ್ಲಿ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಬಹುದು ನಿರ್ವಹಣೆ ಮಾಡಿ ಮತ್ತೆ ನಮ್ಮಲ್ಲಿ ಇರ್ತಕ್ಕಂತ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲದನ್ನೂ ನಾವು ಏನು ಆಧುನಿಕ ತಂತ್ರಜ್ಞಾನ ಅಂತಂದ್ರೆ ಕೆಲವು ಮಾತ್ರ ಈಗೇನು ನಾವು ಈ ಒಂದು ನಿಖರ ಬೇಸಾಯ ಪದ್ದತಿಯಲ್ಲಿ ಹನಿ ನೀರಾವರಿಯನ್ನು ಅಳವಡಿಕೆ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ ಯಾವದೇ ರೈತ ಇವತ್ತು ಮಾಡಲೇಬೇಕು ಅನಿವಾರ್ಯ ಪದ್ಧತಿ ಅನಿವಾರ್ಯವಾಗಿದೆ ಮತ್ತೆ ಮಲ್ಚಿಂಗ್ ಪ್ಲಾಸ್ಟಿಕ್ ಒದಿಕೆಯನ್ನ ಅಳವಡಿಕೆ ಮಾಡತಕ್ಕಂಥದ್ದು ಯಾಕಂದ್ರೆ ಕೂಳಿ ಆಳಿನ ನಮ್ ಏನು ಉತ್ಪಾದನೆ ಖರ್ಚು ಏನಿದೆ ಅದರಲ್ಲಿ ಶೇಕಡ ಐವತ್ತರಿಂದ ಅರವತ್ತು ಭಾಗ ನಮ್ಮ ಕರೆ ಕಳೆಗಳಿಂದ ಲಿಂಗಪ್ಪ ಅವರು ಕರೆ ಮಾಡಿದ್ದಾರೆ ಲಿಂಗಪ್ಪ ಅವರು ನಮಸ್ಕಾರ ನಮಸ್ಕಾರ ಕೇಳಿ ಲಿಂಗಪ್ಪ ಅವರೇ ಸರ್ ಇವಾಗ ಏರಿಯಾ ಬಂದ್ಬಿಟ್ಟು ಡ್ರೈ ಲ್ಯಾಂಡ್ ಅಂತ ಅಂದ್ರೆ ವಾರ್ಷಿಕ ಸರಾಸರಿ ಮಳೆ ಅರೌಂಡ್ ಎಂಟುನೂರಿಂದ ಸಾವಿರದ ನಾಲ್ಕುನೂರು ಮಿಲಿಮೀಟರ್ ವರೆಗೂ ಆಗ್ತದೆ ಇಲ್ಲಿ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಮ್ಗೆ ಸಸ್ಟೈನೇಬಲ್ ಇನ್ಕಮ್ ಬರುವ ಹಾಗೆ ನಾವು ಯಾವುದೇ ರೀತಿಯಾದಂತಹ ತರಕಾರಿಯನ್ನ ಬೆಳಿಲಿಕ್ಕೆ ಆಗ್ತಾ ಇಲ್ಲ ಸಮ್ ಟೈಮ್ಸ್ ಟೊಮೆಟೊ ಏನಾಗ್ತದೆ ಟೊಮ್ಯಾಟೊ ಸರ್ ನಾಳೆ ಮಾರ್ಕೆಟ್ ಅಂದ್ರೆ ಅಲ್ಲಿ ಎಕನಾಮಿಕ್ ಅಲ್ಲ ಫೇಲ್ ಆಗ್ಬಿಟ್ಟ ನಮ್ಗೆ ಅಂತ ಸೊ ಆ ರೀತಿಯಲ್ಲಿ ನಾವು ಹೈಡ್ರೋಫಾನಿಕ್ಸ್ ಮೇಲೆ ಹೋದ್ರೆ ನಮಗೆ ಎಕ್ಸ್ಪೆನ್ಸಿ ಆಗ್ತಾ ಇದೆ ಏನಾದ್ರೂ ಇದಕ್ಕೆ ಆಲ್ಟರ್ನೇಟಿವ್ ಮೆಥಡ್ ಆಗಿ ನಮಗೆ ಸಪೋರ್ಟ್ ಆಗ್ಬಹುದು ಅಂತ ಒಂದ್ ಕಡೆ ಅವ್ರಿಗೆ ವಾರ್ಷಿಕ ಸರಾಸರಿ ಮಳೆ ಕಡಿಮೆ ಇದೆ ಈ ಒಂದು ಸಂದರ್ಭದಲ್ಲೂ ಏನಾದರೂ ತರಕಾರಿ ಕೃಷಿ ಮಾಡಬಹುದು ಈ ಒಂದು ಈಗಾಗಲೇ ಈಗ ಹೇಳದಂಗೆ ಹೈಡ್ರೋಪೊನಿಕ್ಸ್ ಕೂಡ ಆಗುತ್ತೆ ಅದಕ್ಕಾಗಿ ಆ ಒಂದು ತಂತ್ರಜ್ಞಾನವನ್ನ ರೈತರ ಮಟ್ಟದಲ್ಲಿ ಅಳವಡಿಕೆ ಮಾಡೋದು ಬಹಳ ಕಷ್ಟ ಆದಷ್ಟು ನಮ್ಮಲ್ಲೇನೆ ಸಣ್ಣ ಪ್ರಮಾಣದ ತಂತ್ರಜ್ಞಾನಗಳನ್ನ ಈಗಾಗಲೇ ಅಂದರೆ ಮಂಚ ಏನೋ ಹನಿ ನೀರಾವರಿ ಪದ್ಧತಿಯನ್ನ ರಸಾವರಿ ಪದ್ಧತಿಯನ್ನ ಮತ್ತೆ ಮಲ್ಚಿಂಗ್ ಏನು ಹೊದಿಕೆ ಹಾಕೊಳ್ಳಂತಕ್ಕೂ ಯಾವುದೇ ಮಾಡದ ಆ ಒಂದು ವಿವಿಧ ಹಂತದಲ್ಲಿ ಈ ತಂತ್ರಜ್ಞಾನ ನಮ್ಮಲ್ಲಿ ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆ ಅಥವಾ ಕೀಟ ರೋಗ ನಿರ್ವಹಣೆಗಳು ಇದೇ ರೀತಿ ನಮ್ಮಲ್ಲಿ ಏನು ನಮ್ಮ ಸ್ಥಳೀಯ ತಂತ್ರಜ್ಞಾನಗಳನ್ನು ಇನ್ನು ಹೆಚ್ಚು ನಿಖರವಾಗಿ ನಿಖರವಾಗಿ ಬಳಸುವ ಬಳಕೆ ಮತ್ತೆ ಖಂಡಿತವಾಗಿ ಮತ್ತೆ ತಾವು ಹೇಳ್ತಾ ಇದ್ರೆ ಹನಿ ನೀರಾವರಿ ಅಂತ ಈಗ ಒಂದೊಂದಾಗಿ ನಾವು ನೋಡೋದಾದ್ರೆ ಈ ಹನಿ ನೀರಾವರಿ ಬಗ್ಗೆ ಅಂದ್ರೆ ಈಗ ಹನಿ ನೀರಾವರಿ ಈಗಾಗಲೇ ಸಾಕಷ್ಟು ಜನಪ್ರಿಯ ಆಗಿದೆ ಹೆಚ್ಚು ಕೃಷಿಕರು ಈಗಾಗಲೇ ಬಳಕೆ ಮಾಡ್ತಾ ಇದ್ದಾರೆ ಬಟ್ ನಿಖರ ಕೃಷಿ ನಾವು ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಕೃಷಿಕರಿಗೆ ಗಮನಿಸಬೇಕಾಗುತ್ತೆ ಈಗ ಹನಿ ನೀರಾವರಿ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಅನೇಕ ನೀರಾವರಿ ನಮಗೆ ಅನುಕೂಲಗಳಿಗೆ ಆಗಲೇ ರೈತರಿಗೆ ಸುಮಾರು ಆಗಿದೆ ಯಾಕಂತ ಹೇಳಿದ್ರೆ ಹನಿ ನೀರಾವರಿಯಿಂದ ನಮ್ಗೆ ಏನಂತ ಹೇಳಿದ್ರೆ ಇವತ್ತು ಶೇಕಡ ನಲವತ್ತರಿಂದ ಅರವತ್ತು ಭಾಗದಷ್ಟು ನಾವು ನೀರನ್ನ ಉಳಿತಾಯ ಮಾಡಬಹುದು ಕನಿಷ್ಠ ಭಾಗ ನೀರನ್ನು ಉಳಿತಾಯ ಮಾಡಬಹುದು ಮತ್ತೆ ಹೆಚ್ಚು ಪ್ರದೇಶವನ್ನು ನೀರಾವರಿ ವ್ಯಾಪ್ತಿಗೆ ತರಬಹುದು ಈಗ ಎಕರೆ ಆಯ್ಸಿ ಒಂದ್ ಎಕರೆ ಮಾಡ್ತಾ ಇದ್ರಂದ್ರೆ ನಾವು ನೀರಾವರಿಯಿಂದ ನೀರಾವರಿ ಪದ್ಧತಿ ಅನಿ ನೀರಾವರಿ ಪದ್ಧತಿ ಅಳವಡಿಕೆ ಮಾಡುವ ಎರಡ್ ಎಕರೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಅವಶ್ಯಕತೆ ಮತ್ತೆ ಇತ್ತೀಚಿನ ದಿನಗಳು ಏನಂತ ಹೇಳಿದ್ರೆ ಈಗ ಮತ್ತೆ ಕಳೆಗಳ ನಿರ್ವಹಣೆ ನೀರು ಹಾಯಿಸ್ದಾಗ ಏನಂತಂದ್ರೆ ಎಲ್ಲಾ ಜಮೀನು ಪೂರ್ತಿ ನೀರು ನೀರಾವರಿ ಆದ್ರೆ ಒಂದ್ ಕಡೆ ಬುಡಕ್ಕೆ ಬೇರೆ ಭಾಗ ಮತ್ತೆ ಕಳೆ ಅವಕಾಶ ಇರುತ್ತೆ ಬೇರೆ ಭಾಗದಲ್ಲಿ ಒಣಗಿದ ಈಗ ಅದರಲ್ಲೂ ಒಣ ಪ್ರದೇಶದಲ್ಲಿ ಜಾಗದಲ್ಲಿ ನಾವು ಬೇರೆ ಭಾಗ ಅಷ್ಟೇ ನೆನತಕ್ಕಂಥ ಮಿಕ್ಕಿದ ಜಾಗದಲ್ಲಿ ಒಣ ಹಾಗೆ ಇರುತ್ತದೆ ಹಾಗಾಗಿ ಕಳೆಗಳು ಬರೋದಕ್ಕೆ ಅವಕಾಶ ಇರುತ್ತೆ ಇರೋದಿಲ್ಲ ಅಂತ ಹೇಳಿ ಕರೆ ಇದೆ ಶಿವಮೊಗ್ಗದಿಂದ ಆ ಧರ್ಮಪ್ಪ ಅವರು ಕರೆ ಮಾಡಿದ್ದಾರೆ ಹಲೋ ಹಲೋ ನಮಸ್ಕಾರ ಧರ್ಮಪ್ಪ ಅವರೇ ನಮಸ್ಕಾರ ಪ್ರಶ್ನೆ ಕೇಳಿ ಹಾ ಪ್ರಶ್ನೆ ಕೇಳಿ ಹಾ ಹಲೋ ಕೇಳ್ತಾ ಇದೆ ಧರ್ಮಪ್ಪ ಅವ್ರೆ ದಯವಿಟ್ಟು ಪ್ರಶ್ನೆ ಕೇಳಿ ಈಗ ನಮ್ಮ ತಮ್ಮ ಟಿವಿ ವಾಲ್ಯೂಮ್ ನ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ ಹಲೋ ನಾವು ಹಾ ಪ್ರಶ್ನೆ ಏನು ಹಲೋ ಅಲ್ಲ ನಿಮ್ ಮಾತು ನನಗೆ ಕೇಳ್ತಾ ಇದೆ ದಯವಿಟ್ಟು ಪ್ರಶ್ನೆ ಕೇಳಿ ಈಗ ಹೊಸ ಅಡಿಕೆ ತೋಟವನ್ನು ಮಾಡಿದೇವೆ ಮಾಡಿ ಮುಂದೆ ಹೇಳಿ ಪ್ರಶ್ನೆ ಏನು ಆ ತೋಟದಲ್ಲಿ ಈಗ ಶುಂಠಿ ಹಾಕ್ಬೋದ ಸರ್ ಅದ್ರ ಅಡಿಕೆನಲ್ಲಿ ಅಂತರ ಬೆಳೆಯಾಗಿ ಹೊಸದಾಗಿ ಹಾಕಿರ್ತಕ್ಕಂಥ ಜಾಗದಲ್ಲಿ ಶುಂಠಿ ಹಾಕಬಹುದು ಆದ್ರೆ ರೈತರ ಈ ಒಂದು ಆ ಭಾಗದಲ್ಲಿರ್ತಕ್ಕಂಥ ರೈತರು ಶುಂಠಿಯನ್ನ ಈ ಏನು ಅಡಿಕೆ ಅಂತರ ಬೆಳೆಯಾಗಿ ಶುಂಠಿಯನ್ನ ಹಾಕೋದಾದ್ರೆ ಸ್ವಲ್ಪ ಯಾಕಂದ್ರೆ ಶುಂಠಿ ತುಂಬಾ ಪೋಷಕಾಂಶಗಳನ್ನ ಬರಡ ಮಾಡ್ತಕ್ಕಂಥ ಬೆಳೆ ಇದು ನಾವು ಶುಂಠಿ ಆಗ್ಬಹುದು ಅಥವಾ ಅರಿಶಿಣ ಆಗ್ಬಹುದು ಅಥವಾ ಬಾಳೆ ಆಗ್ಬಹುದು ಅಥವಾ ಜೋಳ ಆಗ್ಬಹುದು ಈ ರೀತಿ ಬೆಳೆಗಳು ಏನಿದೆ ತುಂಬಾ ಬರಡು ಭೂಮಿನ ಬರಡು ಮಾಡ್ತಕ್ಕಂಥ ಹೆಚ್ಚು ಪೋಷಕಾಂಶಗಳು ಏನು ಹಾಗಾಗಿ ಹೆಚ್ಚಿನ ಪೋಷಕಾಂಶಗಳ ನಿರ್ವಹಣೆಗೆ ಒತ್ತು ಕೊಟ್ಟಂದ್ರೆ ಏನು ಶಿಫಾರಸು ಮಾಡಿತ್ತು ಎರಡು ಪಟ್ಟು ಹೆಚ್ಚಿಗೆ ಹಾಕ್ಬೇಕಾಗುತ್ತೆ ಸಾವಯವ ಗೊಬ್ಬರ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಇದೀಗ ಮತ್ತೊಂದು ಪ್ರಶ್ನೆ ಇದೆ ಗುಂಡ್ಲುಪೇಟೆಯಿಂದ ನಮ್ಮ ರೈತ ಮಾದವರು ಕರೆ ಮಾಡಿದ್ದಾರೆ ರಂಗಶೆಟ್ಟಿ ಅವರು ರಂಗಶೆಟ್ಟಿ ಅವರು ನಮಸ್ಕಾರ ನಮಸ್ಕಾರ ಹಾ ಪ್ರಶ್ನೆ ಕೇಳಿ ಒಂದ್ ಎಕ್ರೋಟ್ ಅಂತಿದ್ವಿ ಬೀಟ್ರೋಟ್ ಸರ್ ಗೊತ್ತಾಯ್ತು ಗೊತ್ತಾಯ್ತು ಮುಂದೆ ಹೇಳಿ ನಾವ್ ಒಂದ್ ಎಕ್ರೆ ಬೀಟ್ರೂಟ್ ಹಾಕ್ಬೋದು ಸೂಕ್ತ ಕಾಲ ಏನೇನ್ ಆಗಬೇಕು ಈಗ ಬೀಟ್ರೂಟ್ ಇದನ್ನೂ ಅಷ್ಟೇನೆ ಈ ಬೆಳೆನೂ ಸಹ ನಾವು ನಿಖರ ಬೇಸಾಯ ಪದ್ಧತಿ ಅಂದ್ರೆ ಈಗ ಏನು ಆ ಭಾಗದಲ್ಲಿ ಹೆಚ್ಚಿನ ನೀರಿನ ಸಹ ಅಭಾವು ಸಹ ಇದೆ ಹಾಗಾಗಿ ಆ ಏರು ಮಡೆಗಳನ್ನ ಮಾಡ್ಕೊಂಡು ನಮ್ಮ ಹನಿ ನೀರಾವರಿ ಪದ್ಧತಿ ಮಲ್ಚಿಂಗ್ ಬಳಕೆ ಮಾಡಿಕೊಂಡು ಮತ್ತೆ ನಾವು ಪ್ರಮುಖವಾಗಿ ಇನ್ನೊಂದೇನಂದ್ರೆ ರೈತರು ಈ ಒಂದು ರೈತರು ಮಾಡಬೇಕಾದ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಮಣ್ಣಿನ ಗುಣ ತಿಳ್ಕೊಬೇಕು ಮಣ್ಣು ಮಾಡಿ ಕೃಷಿ ಮಾಡುದು ಹೌದು ಮತ್ತೆ ಈ ಬೀಟ್ರೂಟ್ ಈಗ ಈಗೇನು ಹೊಸದಾಗಿ ಏನು ಪ್ರೈವೇಟ್ ನಮ್ಮಲ್ಲಿ ಖಾಸಗಿ ಕಂಪನಿಗಳು ಅನೇಕ ಹೈಬ್ರಿಡ್ ತಳಿಗಳನ್ನ ಬಿಟ್ಟಿದ್ದಾರೆ ಮೊದಲಾದ್ರೆ ನಾವು ಬೀಟ್ರೂಟ್ ನ ಚಳಿಗಾಲದಲ್ಲಿ ಮಾತ್ರ ಬೇವಸಾಯ ಮಾಡಿ ವರ್ಷ ಪೂರ್ತಿ ಸಹ ಬೆಳೀಬೋದು ಬಿಟ್ಟು ಏನು ಬೇಸಿಗೆ ತುಂಬಾ ಬೇಸಿಗೆ ಕಾಲ ಬಿಟ್ಟು ವರ್ಷ ಪೂರ್ತಿ ಬೆಳೆಯತಕ್ಕಂತ ತಳಿಗಳು ಈಗ ಗೋಕಾಕ್ ತಿಂದ ಭೀಮಪ್ಪ ಅವರು ಕರೆ ಮಾಡಿದ್ದಾರೆ ಹಲೋ ಭೀಮಪ್ಪ ಅವರು ನಮಸ್ಕಾರ ನಮಸ್ಕಾರ ಸರ್ ನಾವು ಗೋಕಾಕ್ ಮಮದಾಪುರ ಮಾತಾಡ್ತಾರ ಗೋಕಾಕ್ ಮಮದಾಪುರ ಮಾತಾಡ್ತಾರೆ ಗೊತ್ತಾಯ್ತು ಪ್ರಶ್ನೆ ಕೇಳಿ ಸರ್ ಮನುಷ್ಯ ಇದು ಹನಿ ನೀರಾವರಿ ಪದ್ಧತಿ ಮಾಡಿದ್ರೆ ಸರ್ ಸ್ವಲ್ಪ ಗಿಡ ಬರೋದಿಲ್ಲ ಒಳ್ಳೆ ಪ್ರಶ್ನೆ ಹೌದು ಆಗ್ಬೋದು ಹನಿ ನೀರಾವರಿ ಪದ್ಧತಿಯ ಅಳವಡಿಕೆ ಮಾಡಿಕೊಂಡು ನಾವೇನಂತ ಹೇಳಿದ್ರೆ ನಾವು ಸರ್ವೇ ಸಾಮಾನ್ಯವಾಗಿ ನಾವು ಮನುಷ್ಯರಾಗಿ ದಿನಕ್ಕೆ ಎರಡು ಲೀಟರ್ ಅಥವಾ ಮೂರ್ ಲೀಟರ್ ನೀರು ಕುಡಿಯುವ ಸರ್ವೇ ಸಾಮಾನ್ಯ ಗಿಡಗಳು ಸಹ ಪ್ರತಿ ದಿನಕ್ಕೆ ಅರ್ಧ ಲೀಟರ್ ಒಂದು ಲೀಟರ್ ಎರಡು ಲೀಟರ್ ನಾವು ಈಗ ಮೆಣಸಿನ ಗಿಡ ಹೇಳೋದಾದ್ರೆ ಅವರು ಒಂದು ರೈತರದ್ದು ಮೊದಲನೇ ನಾಟಿ ಮಾಡಿದ ಪ್ರಥಮ ಹಂತದಲ್ಲಿ ಪ್ರತಿದಿನ ಎರಡು ಲೀಟರ್ ಕೊಟ್ರೆ ಸಾಕು ಗಿಡಕ್ಕೆ ಮತ್ತೆ ಒಂದು ತಿಂಗಳ ನಂತರ ಎರಡೂವರೆ ಲೀಟರ್ ಮೂರು ಲೀಟರ್ ಆದ್ರೆ ಅದು ಜಾಸ್ತಿ ಪ್ರಮಾಣದಲ್ಲಿ ಹಾಗಾಗಿ ಈ ಒಂದು ಹದಿನಾರು ಎಂಎಂ ಲ್ಯಾಟ್ರಲ್ಸ್ ಅಂತ ಈಗ ನೀರಾವರಿ ಅನಿಕೆಗಳು ಲ್ಯಾಟ್ರಲ್ಸ್ ಸಿಗ್ತವೆ ಅದ್ರ ಕೇವಲ ಅರ್ಧ ಗಂಟೆ ಅವ್ರು ಆನ್ ಮಾಡಿದ್ರೆ ಸಾಕು ಪ್ರಥಮ ಹಂತದಲ್ಲಿ ಪ್ರಾಬಲ್ಯ ಅವರು ಎರಡು ಅಂದ್ರೆ ಪ್ರಮಾಣ ಬಹಳ ಎರಡವರು ಅನಿಲ ಇರور ಇದೆ ನೀರು ಇದೆ ಅಂತ ಹೇಳಿ ಹೆಚ್ ಹೆಚ್ ಗೆಬೇಕು ಪೂರ್ತಿ ಅವರು ನೀರು ಕೊಡತಕ್ಕಂತದ ಅವಶ್ಯಕತೆ ಇಲ್ಲ ಈಗಾಗಲೇ ಅದಕ್ಕೋಸ್ಕರನೇ ಈಗ ಒದಿಕೆ ಇದೆ ಮಲ್ಚಿ ಪ್ಲಾಸ್ಟಿಕ್ ಒದಿಕೆ ಇದೆ ಅದು ಆವಿಯಾಗೋದನ್ನ ಕಡಿಮೆ ಮಾಡ್ತದೆ ಮತ್ತೆ ನೀವು ಬೇರೆಗೆ ನೀರು ನೇರವಾಗಿ ಅನಿಕೆಗಳ ಮೂಲಕ ನೀವು ಕೊಡ್ತಾ ಇದ್ದೀರಾ ಈಗ ಬೇರೆ ಎಲ್ಲಾನು ನೆನಿಯದ ಅವಶ್ಯಕತೆ ಇಲ್ಲ ಹಾಗಾಗಿ ಸ್ವಲ್ಪ ನೀರಾದಾ ಅಂತ ಹೇಳಿ ಇದೀಗ ಚಿತ್ರದುರ್ಗದಿಂದ ಹರೀಶ್ ಕರೆ ಮಾಡಿದ್ದಾರೆ ಹರೀಶ್ ಅವರೇ ನಮಸ್ಕಾರ ಹ ಹರೀಶ್ ಪ್ರಶ್ನೆ ಕೇಳಿ ನಾವು ಒಂದು ಮೆಣಸಿ ಗಿಡ ಹಾಕಿದೀವಿ ಸರ್ ಅದು ಮುಟ್ರು ರೋಗ ಬಂದೈತೆ ಸರ್ ಬರ್ತೈತೆ ಸರ್ ಈ ಮುರುಟ್ ರೋಗ ಬರತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಕರಿಯೇನು ಮತ್ತೆ ಬಿಳಿ ಏನು ಈ ಒಂದು ಕೀಟದಿಂದ ಬರ್ತಕ್ಕಂಥದ್ದು ಹಾಗಾಗಿ ಈ ಕೀಟನ ಮೊದಲನೇದಾಗಿ ನಿರ್ವಹಣೆ ಮಾಡಬೇಕು ಈ ನಿರ್ವಹಣೆ ಮಾಡಬೇಕಾದ್ರೆ ಸಮಗ್ರ ನಿರ್ವಹಣೆ ಕ್ರಮಗಳು ಈಗ ಮೊದಲನೇದಾಗಿ ಹೇಳದಂಗೆ ನಾವು ಈ ಪ್ಲಾಸ್ಟಿಕ್ ಹೊದಿಕೆಯನ್ನ ಬಳಕೆ ಮಾಡೋದ್ರಿಂದ ಈಗೇನು ಮೇಲ್ಭಾಗದಲ್ಲಿ ಸಿಲ್ವರ್ ಕಲರ್ ಇರ್ತಕ್ಕಂಥದ್ದು ಆ ಕಲರ್ ಕಲರ್ತಕ್ಕಂಥ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ರೆ ಈ ಕೀಟಗಳು ಆಕರ್ಷಣೆ ಕಡಿಮೆ ಆಗ್ತಕ್ಕಂಥದ್ದು ಅವು ರಿಪೆಲೆಂಟ್ ಅಂತ ಹೇಳ್ತೀವಿ ಅದನ್ನ ಪ್ರತಿರೋಧಕವಾಗಿ ಅಲ್ಲಿ ಬರುತ್ತೆ ಆ ಒಂದು ಜಾಗಕ್ಕೆ ಬರೋದಕ್ಕೆ ಇಷ್ಟ ಪಡೋದಿಲ್ಲ ಆ ಮಲ್ಸಿಂಗ್ ಶೀಟ್ ಆ ಕಲರ್ ಇರೋದ್ರಿಂದ ಆ ಬಣ್ಣ ಇರೋದ್ರಿಂದ ಅಲ್ಲಿ ಬರೋದಕ್ಕೆ ಅವಕ್ಕೆ ಇಷ್ಟ ಆಗೋದಿಲ್ಲ ಒಂದನೇದಾಗಿ ಎರಡನೇದಾಗಿ ಕೆಲವು ಅಂಟು ಪಟ್ಟಿಗಳನ್ನ ಸ್ಟಿಕ್ಕಿ ಸ್ಟ್ರಾಪ್ಸ್ ಅಂತ ಹೇಳ್ತೀವಿ ಹಳದಿ ಸ್ಟಿಕ್ಕಿ ಸ್ಟ್ರಾಪ್ಸ್ ಅಂತ ಹೇಳ್ತೀವಿ ಅಥವಾ ನೀಲಿ ಸ್ಟಿಕ್ಕಿ ಸ್ಟ್ರಾಪ್ಸ್ ನಾವು ಥ್ರಿಪ್ಸ್ ಅಂತ ಹೇಳ್ತೀವಿ ಅಥವಾ ಹಾಕಿ ಮಾಡ್ಬೇಕಾಗುತ್ತೆ ಅವು ಬಂದು ಅಲ್ಲೇ ಅಂತ ಮತ್ತೆ ತದನಂತರ ನಾವು ರಾಸಾಯನಿಕ ಮತ್ತೆ ಅನಿವಾರ್ಯ ಸಂದರ್ಭದಲ್ಲಿ ರಾಸಾಯನಿಕ ಸೂಕ್ತ ಹೇಳೋದಾದ್ರೆ ನಾವು ಯಾವುದೇ ಒಂದು ಅಂತರ್ವ್ಯಾಪಿ ಅಂತರ್ವ್ಯಾಪಿಲ ಇಮಿಡ ಅಂತ ಏನ್ ಹೇಳ್ತೀವಿ ಅದನ್ನ ಬಳಕೆ ಮಾಡಬಹುದು ಮತ್ತೆ ತಡೆಗೋಡೆ ಬೆಳೆಗಳನ್ನು ಸಹ ಬೆಳಕೋಬಹುದು ಈಗ ಜೋಳ ಆಗಬಹುದು ನೇರವಾಗಿ ಪಕ್ಕದ ಹೊಲದಿಂದ ಬಂದ ತಡ್ಕೊಳೋದಕ್ಕೆ ಈ ಒಂದು ತಡೆಗೋಡೆ ಬೆಳೆಗಳು ಜೋಳ ಆಗ್ಬಹುದು ಅಪಸರಣ ಮೆಕ್ಕೆಜೋಳ ನೈಸರ್ಗಿಕ ನೈಸರ್ಗಿಕವಾಗಿ ಅದಂದ್ರೆ ಆ ಒಂದು ಬೆಳೆ ಬೆಳೆಗೆ ಮಾತ್ರ ನಾವು ಮಾಡಿದ್ರೆ ಸಾಕು ಬೇರೆ ಹೊಲದಿಂದ ಬಂದಕ್ಕಂಥ ಅಲ್ಲೇ ನಾವು ನಿಯಂತ್ರಣ ಮಾಡಬಹುದು ಇದೀಗ ಮತ್ತೊಂದು ಕರೆ ಇದೆ ಬಳ್ಳಾರಿಯಿಂದ ನಮ್ಮ ರೈತರು ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ನಾವು ಹೂ ನಡಲಿಂದ ಹೂ ನಮ್ದು ಉಳ್ಳಗಡ್ಡಿ ಒಂದು ನಾಲ್ಕು ಹಾಕ್ತೀವಿ ಸರ್ ಉಳ್ಳಾಗಡ್ಡಿ ಗೊತ್ತಾಯ್ತು ಹೇಳಿ ಈರುಳ್ಳಿ ಸ್ವಲ್ಪ ಬೀಳ ಕೆಂಪು ರೋಗ ಬರೋಕೆ ಈ ಹಳದಿ ರೋಗ ಸಾಮಾನ್ಯಕ್ಕೆ ಈ ನಮ್ಮ ಸಲ್ಫರ್ ಅಂತ ಏನ್ ಹೇಳ್ತೀವಿ ಗಂಧಕದ ಕೊರತೆಯಿಂದನು ಸಹ ಬರ್ತಕ್ಕಂಥದ್ದು ಅದನ್ನ ಪೂರ್ವಕ ಉಪ ಕೊಡಬಹುದು ಯಾಕಂದ್ರೆ ಅಷ್ಟೇ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ಈಗಾಗಲೇ ಅವ್ರ ಮಣ್ಣಲ್ಲಿ ಸಲ್ಫರ್ ಏನಿದೆ ಲಘು ಪೋಷಕಾಂಶ ಏನಿದೆ ಏನಿದೆ ಪರೀಕ್ಷೆ ಬಹಳ ಮುಖ್ಯ ಬಹಳ ಮುಖ್ಯ ಹಾಗಾಗಿ ಆ ಸಂದರ್ಭದಲ್ಲಿ ಹಾಗಾಗಿ ಈ ನಾವು ನಿಖರ ಬೇಸಾಯದಲ್ಲಿ ಮಾಡೋದಾದ್ರೆ ನೇರವಾಗಿ ಸಲ್ಫರ್ನ ಈ ಗಂಧಕವನ್ನು ನೇರವಾಗಿ ಹನಿ ನೀರಾವರಿ ಮೂಲಕ ಕೊಟ್ರೆ ಮೂಲಕ ಚನ್ನಪಟ್ಟಣದ ಚನ್ನಪಟ್ಟಣದ್ದು ಕರೆ ಇದೆ ಕಲಪ್ರ ಕರೆ ಕಲ್ಲಪ್ಪ ಅವರೇ ನಮಸ್ಕಾರ ನಮಸ್ಕಾರ ಚನ್ನಪಟ್ಟಣದಿಂದ ಪ್ರಶ್ನೆ ಕೇಳಿ ಅವರೇ ಸರ್ ಇದು ಬದನೆ ಗಿಡ ಒಣಗುತ್ತಲ್ಲೀಟ್ಮೆಂಟ್ ರೋಗರೋಗದಲ್ಲಿ ಬದನೆಯಲ್ಲಿ ಇದೆ ಯಾಕಂತ ಹೇಳಿದ್ರೆ ಅವರು ನೀರ ನೀರ ಹಾಯಿಸಿ ಬೆಳೆ ಪದ್ಧತಿಯನ್ನು ಮಾಡೋದ ಕಲಪವ್ರೆ ತಮ್ಮ ನೀರಾವರಿ ವಿಧಾನ ಕರೆ ಕಟ್ತಾ ಇದೆ ಬಹುಶಃ ಅವರ ನೀರು ಕಲಪವ್ರೆ ತಮ್ಮ ನೀರಾವರಿ ವಿಧಾನ ಯಾವುದು ಅಂತ ಕೇಳ್ತಾ ಇದಾರೆ ಈ ರಾಮೀರ್ತ್ರಿ ಹೌದು ಈಗ ಹಾಯಿ ನೀರು ಏನಾಗುತ್ತಂದ್ರೆ ಈಗ ಸರ್ವೇಸರ್ಮ ಮಣ್ಣಲ್ಲಿ ಪ್ರತಿಯೊಂದು ರೋಗ ಬರ್ತಕ್ಕಂಥ ಶಿಲೀಂಧ್ರ ಆಗ್ಬಹುದು ಅಥವಾ ನಾವು ಏನು ದುಂಡಾಣ ಆಗ್ಬಹುದು ಈ ರೀತಿ ಅಂಶಗಳು ಇದ್ದೇ ಇರತಕ್ಕಂಥದ್ದು ನೀರು ಹಾಯಿಸಿದಾಗ ಏನಾದ್ರೂ ಒಂದು ಗಿಡಕ್ಕೆ ಅದೇನಾರು ಆ ರೀತಿ ನೀರು ಹಾಯಿಸಿದಾಗ ಹೆಚ್ಚಿಗೆ ನೀರು ಕಟ್ಟಿರ್ತಾರೆ ಮತ್ತೆ ಎರಡು ಮೂರು ದಿವಸ ಅಥವಾ ಒಂದು ದಿವಸ ಎರಡು ದಿವಸ ನೀರು ಆ ಪಾತ್ರೆಗಳಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಆಗೇನಾಗ್ತದೆ ಅವ್ನ ಸಾಫ್ಟ್ ಆಟ್ ಅಂತ ಮುದು ಕಾಂಡ ಕೊಳ್ಳೋದಾಗಬಹುದು ಅಥವಾ ಬೇರ್ ಕೊಳಿಯೋದು ಒಂದು ಗಿಡಕ್ಕೆ ಪ್ರಾರಂಭ ಆಗಿದ್ದೆ ಅದರಲ್ಲಿ ಈಗ ನೆಕ್ಸ್ಟ್ ಮಾರ್ನೆ ಒಂದು ನೀರು ಹಾಯಿಸಿದಾಗ ಇನ್ನೊಂದು ಗಿಡಕ್ಕೆ ಆಗ್ತದೆ ಹಾಗಾಗಿ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಂಪರ್ಕ ಸಿಗುತ್ತೆ ಸಿಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ರೆ ಈಗ ಸಹ ನೀರು ಪದ್ಧತಿ ಸಹ ನಮ್ಮಲ್ಲಿ ಇದೆ ಎಲ್ಲ ಒಂದ್ ಕಡೆ ನಮ್ಮ ರೈತ ಬಾಂಧವರು ಆದಷ್ಟು ನೀರನ್ನು ಬಿಡಬೇಕು ಹನಿ ನೀರಾವರಿ ಅನ್ನೋದು ಒಂದು ಸಂದೇಶ ಇದೀಗ ಒಂದು ಕರೆ ಇದೆ ರೈತ ಬಾಂಧವರು ಕರೆ ಮಾಡಿದ್ದಾರೆ ಹಲೋ ಹಲೋ ಮದೇವ ನಮಸ್ಕಾರ ಕಲರ್ ಎಲೆ ಯಾವ ಯಾವ ಬೆಳೆ ಇಲ್ಲಿ ಟೊಮೊಟೊ ಟೊಮೋಟೋ ಟೊಮಟೋದಲ್ಲಿ ಎಲೆ ಹಳದಿ ಕಲರ್ ಮತ್ತೆ ಬ್ಲಾಕ್ ಕಲರ್ ಬರ್ತಾ ಇದೆ ತರಗು ರೋಗ ಅಂತ ಹೇಳ್ಬಿಟ್ಟು ನಾವು ಮೊದಲನೇ ಅಂಗಮಾರಿ ಮತ್ತು ಎರಡನೇ ಕೊನೆ ಅಂಗಮಾರಿ ರೋಗ ಅಂತ ಹೇಳ್ತೀವಿ ಆ ರೋಗ ಇರಬಹುದು ನಿರ್ವಹಣೆ ಅಂತ ಹೇಳಿದ್ರೆ ಈಗ ಮೊದಲನೇ ಪ್ರಥಮ ಹಂತದಲ್ಲೇನೆ ಅದು ಏನು ಸಣ್ಣ ಹಳದಿ ಮತ್ತೆ ಚುಕ್ಕೆ ಚುಕ್ಕೆ ಕಂಡಾಗ್ಲೇನೆ ನಾವು ಡೈಥೇನಿಯಂ ಫಾರ್ಟಿಫೈವ್ ಅಂತ ಏನು ಹೇಳ್ತೀವಿ ಅಥವಾ ಮ್ಯಾಂಕೋಸಿಬ್ ಅಂತ ಅಂತ ಹೇಳ್ತೀವಿ ಅದನ್ನ ಸಿಂಪಡಣೆ ಮಾಡೋದು ಸೂಕ್ತ ಅಲ್ಲೂ ಅದನ್ನ ನಿರ್ವಹಣೆ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಹೈ ಎಂಡ್ ಈಗ ಏನು ಹೊಸ ಹೊಸ ಸಿಂಪಡಣೆ ಮಾಡ್ಕೊಂಡು ನಿರ್ವಹಣೆ ಮಾಡಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ಆಕ್ರೋಬ್ಯಾಟ್ ಅಂತ ಸಿಗ್ತದೆ ಅಥವಾ ಕರ್ಜೆಟ್ ಈ ರೀತಿ ಅನೇಕ ಬಳಕೆ ಬಳಕೆ ಮಾಡಬಹುದು ಈಗ ತಾವು ಮಾತಾಡ್ತಾ ಆಗ್ಲೇ ಹೇಳ್ತಾ ಇದ್ರೆ ಎಲ್ಲ ಒಂದ್ ಕಡೆ ಕರೆಗಳು ಜಾಸ್ತಿ ಬಂತು ಹಾಗಾಗಿ ಈ ಹನಿ ನೀರಾವರಿ ಆಯ್ತು ಈಗ ನೀವು ರಸಾವರಿ ರಸಾವರಿಯಲ್ಲಿ ಗಂಧಕ ನೀವು ಹಾಕಬಹುದು ಬೇರೆ ಇನ್ನೆಲ್ಲ ಯಾವೆಲ್ಲ ಲಘು ಪೋಷಕಾಂಶಗಳನ್ನು ಹನಿ ಮಾಡಬಹುದು ಆಹ್ ಮೊದಲನೇದಾಗಿ ಹನಿ ನೀರಾವರಿ ಮೂಲಕ ನಾವು ಲಘಪೋಷಕಾಂಶಗಳಂತೇಳೆ ಬೋರಾನ್ ಆಗ್ಬೋದು ಅಥವಾ ಸತ್ತು ಆಗಬಹುದು ಅಥವಾ ಕಬ್ಬಿಣ ಆಗ್ಬೋದು ಅಥವಾ ಸುಣ್ಣದ ಅಂಶ ಕ್ಯಾಲ್ಸಿಯಂ ಆಗ್ಬೋದು ಈ ರೀತಿ ಎಲ್ಲವನ್ನೂ ಅದರಲ್ಲೂ ಈಗ ಟೊಮೊಟೊ ಬೆಳೆಯಲ್ಲಿ ರೈತರು ನಾವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದು ಸುಣ್ಣಿನ ಕೊರತೆಯಿಂದ ನಾವು ಕಾಯಿಯ ಕೊನೆ ಭಾಗ ಕೊಳತಂಗ್ ಅಥವಾ ಕಪ್ಪಾಗಿ ಕಾಣ್ತಕ್ಕ ಸರ್ವೇ ಸಾಮಾನ್ಯ ಯಾವುದೇ ಒಂದು ರೈತರ ತೋಟದಲ್ಲಿ ನೋಡಿದ್ದೆ ಆದ್ರೆ ಅದು ಸರ್ವೆ ಸಾಮಾನ್ಯವಾಗಿ ಪೋಷಕಾಂಶಗಳನ್ನು ನಾವು ರಸಾವರಿ ಮೂಲಕ ರಸಾವರಿ ಮೂಲಕ ಅನ್ನುವ ರೈತರು ಕರೆ ಮಾಡಿದ್ದಾರೆ ಹಲೋ ನಮಸ್ಕಾರ ರಘು ಅವರೇ ಸರ್ ನಮಸ್ತೆ ಆ ಪ್ರಶ್ನೆ ಕೇಳಿ ಸರ್ ಈಗ ನಿಗರ ಕೃಷಿ ಮಾಡಿ ಅಂದ್ಕೊಂಡು ಹೇಳ್ತೀರಾ ನಮ್ಮಲ್ಲಿ ಫಸ್ಟ್ ನೈನ್ಟಿ ನಲ್ಲಿ ಎಲ್ಲ ಕೃಷಿ ಇಲಾಖೆನ ಸಿಗ್ತಾ ಇತ್ತು ಸರ್ ಮತ್ತೆ ಇವಾಗ ಅದೆಲ್ಲ ಸಪ್ಲೈ ಇಲ್ಲ ಅಂದ್ಕೊಂಡು ಹೇಳ್ತಾರೆ ಮತ್ತೆ ನಾವು ತರಕಾರಿ ಬೆಳೆ ಮಾಡೋದ್ರಿಂದ ತರಕಾರಿಗೆ ಬೇಕಾದಂತ ಇವಾಗ ಸಿಗೋದೇ ಇಲ್ಲ ಸರ್ ಅಲ್ಲಿ ನಾವೆಲ್ಲ ಮತ್ತೆ ಅದನ್ನ ಎಷ್ಟ್ರೆ ಕಾಸು ಕೊಟ್ಟೆ ತರಬೇಕು ಮಣ್ಣು ಪರೀಕ್ಷೆ ಒಂದು ಸಮಸ್ಯೆ ಇದೆ ಸರ್ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ನ ಟೆಸ್ಟ್ ಮಾಡಿಕೊಡಲ್ಲ ಸರ್ ಮಣ್ಣು ಪರೀಕ್ಷೆ ನಲ್ಲಿ ಮುಖ್ಯವಾಗಿ ಲಘು ಪೋಷಕಾಂಶಗಳ ಅವಶ್ಯಕತೆ ಅಲ್ಲ ಈಗ ತಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಸಹ ಈ ಮಣ್ಣು ಪರೀಕ್ಷೆ ಒಂದು ಸೌಲಭ್ಯ ಇದೆ ಸೌಲಭ್ಯ ಇದೆ ದಯವಿಟ್ಟು ತಾವು ನ್ಯೂಟ್ರಿಯೆಂಟ್ ಮಾಡಲ್ಲ ಅಂತ ಹೇಳ್ತಾರೆ ಸರ್ ಹೌದಾ ಲಘು ಪೋಷಕಾಂಶಗಳು ಈಗ ಇತ್ತೀಚಿನ ಕೃಷಿ ಇಲಾಖೆ ಜಿಲ್ಲಾವಾರು ಕೇಂದ್ರಗಳಲ್ಲಿ ಮಾಡ್ತಾರೆ ಮಾಡ್ತಾರೆ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮಗೆ ಬೇಕೇ ಬೇಕು ಮಾಡ್ ಅವರು ಬೇರೆ ಒಂದು ಇದರಲ್ಲಿ ನಮ್ಮ ಕೃಷಿ ಮಟ್ಟಕ್ಕೆ ಕಳಿಸಿ ಅದನ್ನ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಖಂಡಿತ ಇದೀಗ ಮತ್ತೊಂದು ಕರೆ ಇದೆ ಹಲೋ ಕಾಶಿನಾಥ್ ಅವರು ಕರೆ ಮಾಡಿದ್ದಾರೆ ಕಾಶಿನಾಥ್ ಅವರು ನಮಸ್ಕಾರ ಸರ್ ನಾವು ಸರ್ ಮಾತಾಡ್ತಿರೋದು ಹಾ ಕಾಶಿನಾಥ್ ಪ್ರಶ್ನೆ ಕೇಳಿ ಸರ್ ಎರಡು ಎಕರೆನ ಎರಡ್ ಎಕರೆ ಈರುಳ್ಳಿನ ಎಷ್ಟು ಸಲ ಕಳೆದಿ ಸರ್ ನಾ ಆರು ತಿಂಗಳಲ್ಲಿ ಮೇ ತಿಂಗಳಲ್ಲಿ ಇನ್ನೊಂದ್ಸಲ ಬೆಳೆ ಹೋಗುತ್ತಾ ಖಂಡಿತವಾಗ್ಲೂ ನಾವು ಬೆಳೆ ಪರಿವರ್ತನೆ ಮಾಡ್ಲೇಬೇಕು ಈರುಳ್ಳಿ ನಂತರ ಈರುಳ್ಳಿ ಟೊಮೊಟೊ ನಂತರ ಟೊಮೊಟೊ ಬೆಂಡಿ ಬದನೆ ನಂತರ ಹೌದು ಈಗಾಗಲೇ ಖಂಡಿತವಾಗ್ಲೂ ಅದು ಪೋಷಕಾಂಶಗಳ ನಾವು ಕೃತಕವಾಗಿ ನೀಡಬಹುದು ಆದ್ರೆ ಕೆಲವು ರೋಗಗಳು ಅದೇ ರೀತಿ ಅದಕ್ಕೆ ಸಮಯಕ್ಕೆ ಆಗ್ತಾ ಇದೆ ಇನ್ನೊಂದು ಪ್ರಶ್ನೆ ಪ್ರಮುಖವಾಗಿ ತಾವು ಹೇಳ್ತಾ ಇದ್ರಿ ಒದಿಕೆ ಅಂತೇಳಿ ಪ್ಲಾಸ್ಟಿಕ್ ಹೊದಿಕೆ ಇದರಿಂದ ಏನು ಅನುಕೂಲ ಆಗುತ್ತೆ ಬೆಳಿಗ್ಗೆ ಈಗ ಪ್ಲಾಸ್ಟಿಕ್ ಅದಕ್ಕೆ ಈಗಾಗಲೇ ಹೇಳಿದಾಗ ನಮ್ಗೆ ಮೊಟ್ಟ ಮೊದಲೇದಾಗಿ ನೀರಿನ ಸಂರಕ್ಷಣೆ ತೇವಾಂಶದ ಸಂರಕ್ಷಣೆ ತಡೆಯತಕ್ಕಂಥದ್ದು ಎರಡನೇದಾಗಿ ಕಳೆಗಳನ್ನ ಬರದಾಗ ನಿರ್ವಹಣೆ ಮಾಡತಕ್ಕಂಥದ್ದು ಮೂರನೇದಾಗಿ ಕೆಲವು ಕೀಟಗಳು ಅಲ್ಲಿ ಬರದೇನೆ ವಿರೋಧಿಸತಕ್ಕಂಥದ್ದು ಈ ರೀತಿ ಅನುಕೂಲಗಳು ಇರತಕ್ಕಂಥದ್ದು ಇದೆಲ್ಲ ಒಟ್ಟಾರೆ ನಮ್ಗೆ ರೈತರಿಗೆ ಅದರಿಂದ ಕೂಲಿ ಆಳ ಖರ್ಚು ಕಡಿಮೆ ಆಗ್ತಕ್ಕಂಥದ್ದು ಮತ್ತೆ ನೀರಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈಗ ನೇರವಾಗಿ ನಾವು ಭೂಮಿಗೆ ನೀಡಿದ್ದಲ್ಲಿ ಹಾವಿಯಾಗಿ ಹೆಚ್ಚಿಗೆ ಹೋಗ್ತಕ್ಕಂಥದ್ದು ಈ ಇತ್ತೀಚೆಗೆ ಈ ಇಸ್ರೇಲ್ ಮಾದರಿನಲ್ಲಿ ಈ ಸುರಂಗ ಅಂತೇಳಿ ತನಲ್ಸ್ ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ಕೆಲವು ಸಂದರ್ಭಗಳಲ್ಲಿ ನಾವು ಎಲ್ಲಾ ರೀತಿಯ ಒಬ್ಬ ರೈತರು ನಮ್ಗೆ ಹೇಳಿದ್ರು ಸರ್ ನಾವು ಆಧುನಿಕ ಏನು ಹೈಡ್ರೋಫೋನಿಕ್ಸ್ ಆಗ್ಬಹುದು ಪಾಲಿ ಮನೆ ಈ ತರದ್ದೆಲ್ಲ ಸ್ವಲ್ಪ ತುಂಬಾ ಅಂದ್ರೆ ಅಧಿಕ ವೆಚ್ಚ ಕಡಿಮೆ ಮಾಡಿ ಯಾವ ರೀತಿ ಮಾಡಬಹುದು ಅಂತ ಸಣ್ಣ ಪ್ರಮಾಣದ ಆ ಸಾಲು ಮಟ್ಟಿನಲ್ಲಿ ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ತುಂಬಾ ಎತ್ತರನು ಅವಶ್ಯಕತೆ ಬೇಕಾಗುತ್ತೆ ಸಣ್ಣ ಮನೆಗಳನ್ನ ಸುರಂಗ ಪಾಲಿಮನೆಗಳ ದೊಡ್ಡ ಒಂದು ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ಮಳೆ ಮಾಡುವುದರ ಮೂಲಕ ಮೂಲಕ ಅದರಲ್ಲಿ ಬೆಳೆ ಅದರಲ್ಲೂ ಸಣ್ಣ ಪ್ರಮಾಣದಲ್ಲಿ ಬೆರೀತಕ್ಕಂತ ಟೊಮೊಟೋ ಆಗ್ಬಹುದು ಟೊಮೊಟೋದಕ್ಕಿಂತ ಮೆಣಸು ಆಗ್ಬಹುದು ಅಥವಾ ಇನ್ನಿತರೆ ಕಲ್ಲಂಗಡಿ ಆಗ್ಬೋದು ಈ ರೀತಿ ರೀತಿ ಕೃತಕವಾದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿ ಸೃಷ್ಟಿ ಮಾಡಬಹುದು ಸೃಷ್ಟಿ ಮಾಡಿ ಮತ್ತೆ ಅದರಿಂದ ಏನಂತ ಹೇಳಿದ್ರೆ ನಾವು ಇತರೆ ಒಂದು ಹವಾಮಾನ ವೈಪರೀತ್ಯಗಳಿಂದ ನಾವು ಅದನ್ನ ಸಂರಕ್ಷಿಸಬಹುದು ಉದಾಹರಣೆ ಹೆಚ್ಚಿಗೆ ಮಳೆ ಬಂದಾಗ ಅಥವಾ ಕೀಟ ತುಂಬಾ ಹಾವಳಿ ಇರತಕ್ಕಂಥದ್ದು ಕೆಲವು ಕೀಟಗಳು ತುಂಬಾ ಹಾವಳಿ ಮತ್ತೆ ತುಂಬಾ ರೋಗನ ಆಡ್ತವೆ ಅಂತ ಸಮಯದಲ್ಲಿ ಈ ರೀತಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡ್ರೆ ನಾವು ಇದು ಒಳ್ಳೆ ಗುಣಮಟ್ಟದ ಫಸಲನ್ನು ಸಹ ಪಡೆಯಬಹುದು ರೈತ ಬಂದವರೇ ಇದೀಗ ನಮ್ಮ ಕಾರ್ಯಕ್ರಮದ ಸಮಾವಕಾಶ ಮುಕ್ತಾಯ ಆಗ್ತಾ ಬಂದಿದೆ ಆದಾಗ್ ಸಹ ಕಡಿಮೆ ಸಮಯದಲ್ಲೂ ಹನು ಹನುಮಂತರಾಯ್ ಅವರು ಸಾಕಷ್ಟು ವಿಷಯ ತಿಳಿಸಿದ್ದಾರೆ ಒಂದು ಕಡೆ ಹನಿ ನೀರಾವರಿ ತಾವು ಮಾಡಬೇಕಾಗುತ್ತೆ ಅದೇ ರೀತಿ ರಸಾವರಿನ ತಾವು ಬಳಸಬೇಕಾಗುತ್ತೆ ಅದೇ ರೀತಿ ಈ ಮಲ್ಚಿಂಗ್ ತಾವು ಹೇಳ್ತಾ ಇದ್ರೆ ಹೊದಿಕೆಗಳನ್ನು ಹಾಕಬೇಕು ಅವಶ್ಯಕತೆ ಆಧುನಿಕ ತಂತ್ರಜ್ಞಾನ ಇನ್ನು ಸ್ವಲ್ಪ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಹಸಿರು ಮನೆ ನೆರಳು ಪರದೆಯಲ್ಲಿ ಈ ತರ ಈ ರೀತಿಯ ಎಲ್ಲಾ ನಾವು ಈ ನಿಖರ ಕೃಷಿ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಿದ್ದೆ ಅದರಲ್ಲಿ ಕಡಿಮೆ ಒಂದು ಸಂಪನ್ಮೂಲಗಳಲ್ಲಿಯೂ ಸಹ ನಾವು ಒಂದು ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಬೆಳೆಯಲಿಕ್ಕೆ ಅವಕಾಶ ಇದೆ ದಯವಿಟ್ಟು ರೈತ ಬಾಂಧವರು ಈ ಎಲ್ಲ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಿಕೊಡ್ಬೇಕು ಹೇಳಿ ವಿನಂತಿ ಮಾಡ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ನಿಖರ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಹನುಮಂತ್ ರಾಯ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ